ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ನೇತ್ರದಾನ ಈ ಕುರಿತು ಶಿವಮೊಗ್ಗ ಶಂಕರ ಕಣ್ಣಿನ ಆಸ್ಪತ್ರೆಯಲ್ಲಿ ಕಪ್ಪುಗುಡ್ಡೆ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ರೂಪಶ್ರೀ ಪಿ ವಿ ಅವರೊಡನೆ ಸಂದರ್ಶನ ಕೆಳಗರಿಗೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೆಳಗರೆ ಈ ದಿನದ ನಮ್ಮ ಕಾರ್ಯಕ್ರಮದ ವಿಷಯ ನೇತ್ರದಾನ ಈ ನೇತ್ರದಾನದ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ವಿಷಯಗಳನ್ನ ನಮಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗಿರೋರು ಡಾಕ್ಟರ್ ರೂಪಶ್ರೀ ಬಿ ವಿ ಇವರು ಶಿವಮೊಗ್ಗ ಶಂಕರ ಕಣ್ಣಿನ ಆಸ್ಪತ್ರೆಯಲ್ಲಿ ಕಪ್ಪುಗುಡ್ಡೆ ವಿಭಾಗ ಇದರಲ್ಲಿ ಸುಮಾರು ಹನ್ನೆರಡು ವರ್ಷಗಳಷ್ಟು ದೀರ್ಘವಾದ ಅನುಭವವನ್ನು ಹೊಂದಿರುವಂತವರು ಈ ಆಸ್ಪತ್ರೆಯಲ್ಲಿ ಇದೀಗ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಡಾಕ್ಟ್ರೇ ನಮ್ಮೆಲ್ಲ ಕೇಳುವುದರ ಪರವಾಗಿ ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಸರ್ ಮೊದಲನೇ ಪ್ರಶ್ನೆ ಡಾಕ್ಟರ್ ಮೂಡೋದು ಮೂಡೋದೇನು ಅಂತಂದ್ರೆ ವೈಜ್ಞಾನಿಕವಾಗಿ ನೇತ್ರದಾನ ಎಂದರೇನು ನೇತ್ರದಾನ ಅಂದ್ರೆ ಒಬ್ಬ ವ್ಯಕ್ತಿಯ ಮರಣಾನಂತರ ಅವರ ಕಣ್ಣಿನ ದಾನಗಳನ್ನು ಕೊಡುವ ಪ್ರಕ್ರಿಯೆ ಮರಣಾನಂತರ ತಾವು ಹೌದು ಯಾಕೆ ಹೀಗೆ ಈಗ ನಾವು ಏನಾದರೂ ಜೀವಂತ ಇದ್ದಾಗ ಇದನ್ನ ನೀಡ್ಲಿಕ್ಕೆ ಬರೋದಿಲ್ವೇ ಇಲ್ಲ ಅದು ಬೇರೆ ದಾನಗಳ ರೀತಿ ಅಲ್ಲ ಅಂದ್ರೆ ರಕ್ತದಾನ ಕಿಡ್ನಿ ದಾನ ಇದೆಲ್ಲ ಮಾಡ್ತಾರೆ ಜೀವಿತಾವಧಿಯಲ್ಲಿ ಆದರೆ ನೇತ್ರದಾನವನ್ನು ಮರಣಾನಂತರವೇ ಮಾಡಬೇಕು ಹಾಗಾದ್ರೆ ಮರಣ ನಂತರದಲ್ಲಾದ್ರೂ ಯಾರು ಮಾಡಬೇಕು ಯಾರು ಮಾಡಬಾರ್ದು ಇದೆಲ್ಲ ಇರುತ್ತಲ್ವೇ ಹೌದು ಹಾಗಾಗಿ ನಮಗೆ ನೇತ್ರದಾನವನ್ನು ಯಾರು ಮಾಡಬಹುದು ಇದಕ್ಕೇನಾದರೂ ವಯಸ್ಸಿನ ಮಿತಿ ಈ ನೇತ್ರದಾನವನ್ನು ಯಾವ ವಯಸ್ಸಿನವರಾದರೂ ಮಾಡ್ಬೋದು ಇದಕ್ಕೆ ವಯಸ್ಸು ಮತ ಲಿಂಗ ಇದರ ಭೇದ ಇಲ್ಲ ನಮ್ಮ ಶಂಕರ ಕಣ್ಣಿನ ಆಸ್ಪತ್ರೆಯ ನೇತ್ರದ ಬ್ಯಾಂಕಿನಲ್ಲಿ ಈವರೆಗೂ ತುಂಬ ಚಿಕ್ಕ ಮಗು ಅಂದರೆ ಒಂಬತ್ತು ದಿನದ ಒಂದು ಮಗು ನೇತ್ರದಾನವನ್ನು ಮಾಡಿದೆ ತುಂಬ ವಯಸ್ಸಿನವರು ಅಂದರೆ ನೂರ ಐದು ವರ್ಷದ ವೃದ್ಧೆಯೊಬ್ಬರು ನೇತ್ರದಾನವನ್ನು ಮಾಡಿದ್ದಾರೆ ಹಾಗಾಗಿ ಇದಕ್ಕೆ ವಯಸ್ಸಿನ ಭೇದವಿಲ್ಲ ಕೊಡುವ ಮನಸ್ಸು ಬೇಕು ಇನ್ನು ಯಾರು ಮಾಡ್ಲಿಕ್ಕೆ ಅವಕಾಶ ಇಲ್ಲ ಇದಕ್ಕೆ ಕೆಲವು ತೊಂದರೆಗಳಿಂದ ಮರಣವನ್ನು ಹೊಂದಿದ್ರೆ ನೇತ್ರದಾನವನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಅಂದರೆ ಇದರ ಉದ್ದೇಶ ಏನು ಅಂದರೆ ಒಬ್ಬ ವ್ಯಕ್ತಿ ಮರಣವನ್ನು ಹೊಂದಿದಾಗ ಯಾವುದಾದ್ರೂ ಒಂದು ನಿಖರವಾದ ಖಾಯಿಲೆ ಅಥವಾ ತೊಂದರೆಯಿಂದ ಆಗಿದ್ದರೆ ಅದು ಆ ಒಂದು ತೊಂದರೆ ನಾವು ಅವರಿಂದ ದಾನ ಪಡೆದ ಕಣ್ಣನ್ನು ಬೇರೆಯವರಿಗೆ ಹೊಂದಿಸಿದಾಗ ಶಸ್ತ್ರಚಿಕಿತ್ಸೆ ಮಾಡಿದಾಗ ಅವರಲ್ಲಿಯೂ ಕೂಡ ಆ ರೋಗ ಬರುವಂಥ ಸಾಧ್ಯತೆ ಇರುವುದರಿಂದ ಕೆಲವು ತೊಂದರೆಗಳಿಂದ ತೀರ್ಕೊಂಡ್ರೆ ಕಣ್ಣುಗಳನ್ನು ಪಡೀಲಿಕ್ಕೆ ಆಗೋದಿಲ್ಲ ಉದಾಹರಣೆಗೆ ಒಬ್ಬರಿಂದ ಒಬ್ಬರಿಗೆ ರಕ್ತದಿಂದ ಹರಡುವಂಥ ಒಂದು ರೋಗವಾದ ಹೆಚ್ ಐ ವಿ ಅಥವಾ ಏಡ್ಸ್ ಕಾಯಿಲೆ ಅಂತ ಏನು ಹೇಳ್ತೀವೋ ಆ ರೋಗ ಮತ್ತು ಹೆಚ್ಚಿನ ಜನರಲ್ಲಿ ಇದರ ಬಗ್ಗೆ ತಿಳುವಳಿಕೆ ಇಲ್ಲ ಯಾವುದು ಅಂದರೆ ಹೆಚ್ ಬಿ ಎಸ್ ಎ ಜಿ ಅಂತ ಒಂದು ತೊಂದರೆ ಇದೆ ಅಂದರೆ ಹೆಪಟೈಟಿಸ್ ಬಿ ಅನ್ನುವ ಒಂದು ತೊಂದರೆ ಇದೆ ಇದು ಸಹ ರಕ್ತದಿಂದ ಹರಡುವಂಥ ಒಂದು ಕಾಯಿಲೆ ಇದೇ ರೀತಿಯಲ್ಲಿ ಹೆಪಟೈಟಿಸ್ ಸಿ ಅನ್ನೋ ತೊಂದರೆ ಇದೆ ಆ ತೊಂದರೆ ಇದ್ದವರಿಗೆ ನಾವು ಇದನ್ನು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದನ್ನು ಬಿಟ್ಟರೆ ವ್ಯಕ್ತಿ ಮುಳುಗಿ ನೀರಿನಲ್ಲಿ ತೀರ್ಕೊಂಡಿದ್ರೆ ಆವಾಗ ಅವರ ಕಣ್ಣುಗಳು ಕಲುಷಿತ ಆಗಿರಬಹುದು ಯಾವ ನೀರಿನಿಂದ ಅದು ಕಲುಷಿತ ಆಗಿದೆ ಏನು ತೊಂದರೆ ಆಗಿದೆ ಗೊತ್ತಿಲ್ಲ ಆದ್ದರಿಂದ ನಾವು ಆ ರೀತಿಯಲ್ಲಿ ಮರಣ ಹೊಂದಿದರೆ ಅದನ್ನು ಪಡ್ಕೊಳ್ಳಿಕ್ಕೆ ಬರೋದಿಲ್ಲ ಮತ್ತು ಕೆಲವು ರೋಗಗಳಲ್ಲಿ ಅಂದರೆ ಸಾಮಾನ್ಯವಾಗಿ ಈ ಸಕ್ಕರೆ ಕಾಯಿಲೆ ಉಳ್ಳವರಲ್ಲಿ ಸಕ್ಕರೆ ಅತಿಯಾಗಿರುವಾಗ ಕೊಳೆ ರೋಗ ಅಂತ ಬರುತ್ತೆ ಅಂದರೆ ರಕ್ತ ಸಪ್ಲೈ ಆಗುವುದರಲ್ಲಿ ವ್ಯತ್ಯಯಗಳಾಗಿ ಕೈ ಅಥವಾ ಕಾಲುಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚಿನವಾಗಿ ಕಾಲಿನಲ್ಲಿ ಕಂಡು ಆ ಭಾಗಗಳು ಕೊಳೆತು ಹೋಗಲಿಕ್ಕೆ ಆರಂಭ ಆಯಿತು ಅಂದರೆ ಅದರಿಂದ ನಮಗೆ ತೊಂದರೆ ಆಗುವ ಸಾಧ್ಯತೆ ಇರೋದರಿಂದ ಸೋಂಕು ಹರಡುವ ಸಾಧ್ಯತೆ ಇರೋದರಿಂದ ತಗೊಳ್ಳೋದಿಲ್ಲ ಮತ್ತು ಯಾವುದೇ ವ್ಯಕ್ತಿ ಸೋಂಕು ಅಂದರೆ ರಕ್ತದಲ್ಲಿದ್ದು ಇನ್ಫೆಕ್ಷನ್ ಅಂತ ಏನು ಕರಿತೀವಿ ಆ ರೀತಿಯಲ್ಲಿ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಆಗಿ ತೀರ್ಕೊಂಡಿದ್ರೆ ಅವರಿಂದ ನಾವು ನೇತ್ರದಾನವನ್ನು ಪಡೀಲಿಕ್ಕೆ ಆಗೋದಿಲ್ಲ ಇನ್ನುಳಿದಂತೆ ಈ ರೇಬಿಸ್ ಕಾಯಿಲೆ ಇದ್ದು ಹೌದು ಖಂಡಿತ ರೇಬಿಸ್ ಕಾಯಿಲೆ ಮತ್ತು ಟಿಟಾನಸ್ ಕಾಯಿಲೆ ಅಂತ ಕರಿತೇವೆ ಟಿಟಾನಸ್ ಅಂತ ಹೇಳಿದ್ರೆ ನಾವು ಬಿದ್ದಾಗ ಅಥವಾ ಗಾಯ ಮಾಡಿಕೊಂಡಾಗ ಸಣ್ಣ ಪುಟ್ಟ ತೊಂದರೆಯಾದಾಗ ಟಿ ಟಿ ಇಂಜೆಕ್ಷನ್ ಅಂತ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತದ್ದು ಆ ಇಂಜೆಕ್ಷನ್ ಅನ್ನ ಪಡೆಯದೇ ಇದ್ರೆ ಆ ಗಾಯದಲ್ಲಿ ಸೋಂಕು ಆದ್ರೆ ಟಿಟಾನಸ್ ಅನ್ನುವ ಒಂದು ರೋಗ ಬರುತ್ತೆ ಆ ರೋಗ ಬಂದಿದ್ರೆ ಮತ್ತೆ ರೇಬಿಸ್ ಕಾಯಿಲೆ ಇದ್ರೆ ತಗೊಳ್ಳಿಕ್ಕೆ ಬರೋದಿಲ್ಲ ಡಾಕ್ಟ್ರೆ ಈಗ ಒಂದು ಪ್ರಶ್ನೆ ಈ ಒಂಬತ್ತು ದಿನದ ಮಗು ಅಂದಿರಿ ಈ ಮಕ್ಕಳಿಂದ ತೆಗೆದಿದ್ದ ಕಣ್ಣನ್ನ ಮಕ್ಕಳಿಗೆ ಹಾಕಬೇಕು ದೊಡ್ಡೋರಿಂದ ತೆಗೆದಿದ್ದ ಕಣ್ಣು ದೊಡ್ಡವರಿಗೆ ಹಾಕಬೇಕು ಈ ರೀತಿ ಆಗ್ತದೆ ಅಥವಾ ಹಾಗೆ ಹಾಗಿಲ್ಲ ನಾವು ಅದರ ರಚನೆ ಮತ್ತೆ ಕಪ್ಪು ಗುಡ್ಡೆ ಏನಿರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಹಾಕುವವರಿಗೆ ಯಾವ ರೀತಿಯ ತೊಂದರೆ ಇದೆ ನೋಡಿ ಹಾಕಿ ಹೊಂದಿಸುವಂತ ಶಸ್ತ್ರಚಿಕಿತ್ಸೆ ಇದರಲ್ಲಿ ಈ ವಯಸ್ಸಿನವರದನ್ನ ಇವರಿಗೆ ಜೋಡಿಸಬೇಕು ಅಂತ ಏನಿರೋದಿಲ್ಲ ಯಾರಾದರೂ ದಾನ ಮಾಡಬಹುದು ಯಾರಾದರೂ ದಾನವನ್ನು ಪಡ್ಕೊಳ್ಬಹುದು ಸರಿ 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 ಹಾಗಾದರೆ ಬೇರೆ ಕಾಯಿಲೆಗಳು ಈಗ ಬಿ ಪಿ ಇರುತ್ತೆ ಸಕ್ಕರೆ ಕಾಯಿಲೆ ಇರುತ್ತೆ ಸರ್ವೇ ಸಾಮಾನ್ಯ ಈಗಿನ ಇವೆಲ್ಲ ಈ ತರದ ಕಾಯಿಲೆಗಳು ಇರುವಂತವ್ರು ಇವರು ನೇತ್ರದಾನ ಮಾಡಬಹುದೇ ಖಂಡಿತ ಮಾಡಬಹುದು ಹಾರ್ಟಿನ ತೊಂದರೆ ಇರುವಂಥವ್ರು ಹೃದಯ ಸಂಬಂಧಿ ಕಾಯಿಲೆಗಳು ಬಿ ಪಿ ಸಕ್ಕರೆ ಕಾಯಿಲೆ ಖಂಡಿತ ಮಾಡಬಹುದು ಇದಕ್ಕೇನು ತೊಂದರೆ ಇಲ್ಲ ನಿರ್ಬಂಧಗಳಿಲ್ಲ ಇನ್ನು ಈ ಕನ್ನಡಕ ಹಾಕುವಂಥವ್ರು ಮತ್ತೆ ಕಣ್ಣಿನ ಪುರೈ ಶಸ್ತ್ರಚಿಕಿತ್ಸೆ ಆಗಿರುವಂತವರು ಇವರು ಮಾಡಬಹುದು ಇದಕ್ಕೂ ಕೂಡ ನಿರ್ಬಂಧಗಳಿಲ್ಲ ಕಣ್ಣಿನ ತೊಂದರೆಗಳಿದ್ರೂ ಸಹ ಮಾಡಬಹುದು ಯಾಕೆ ಅಂತ ಹೇಳಿದ್ರೆ ಈ ತೊಂದರೆಗಳಿದ್ದವರು ದಾನ ಮಾಡಿದಾಗ ನಾವು ಅವರ ಕಪ್ಪು ಗುಡ್ಡೆಯನ್ನು ಮಾತ್ರ ಶಸ್ತ್ರಚಿಕಿತ್ಸೆಯಲ್ಲಿ ಉಪಯೋಗಿಸ್ಕೊಂಡು ಆ ಕಪ್ಪು ಗುಡ್ಡೆಯನ್ನು ಮಾತ್ರ ನಾವು ಕಸಿ ಚಿಕಿತ್ಸೆ ಮಾಡ್ತೀವಿ ಹಾಗಾಗಿ ಬೇರೆ ತೊಂದರೆಗಳಿದ್ರೂ ಸಹ ಆ ಕಣ್ಣುಗಳಿಂದ ಬೇರೆ ಒಂದು ವ್ಯಕ್ತಿಗೆ ದೃಷ್ಟಿ ಬರುತ್ತೆ ಯಾವುದೇ ದೋಷವೂ ಇಲ್ಲ ಈ ತರಹಿದ್ರೆ ತಗೊಂಡ್ಬಿಡ್ಬೋದು ಮತ್ತು ಈ ತಗೊಳ್ಬೇಕಾದ್ರೆ ಈಗ ತಾವು ತಜ್ಞರಾಗಿ ಏನು ನೋಡ್ತೀರಿ ಈಗ ಇಂಥವರು ನಮಗೆ ನೇತ್ರದಾನ ಮಾಡಲಿಕ್ಕೆ ತಯಾರಾಗಿದ್ದಾರೆ ನೀವು ನಿಮ್ಮ ತಂಡದೊಂದಿಗೆ ಅಲ್ಲಿ ಹೋಗಬೇಕು ಈಗ ಅವ್ರ ನೇತ್ರಗಳನ್ನು ತರಬೇಕು ಇಂಥ ಒಂದು ಸ್ಥಿತಿ ಇದೆ ಆವಾಗ ನೀವು ನಿಮ್ಮ ಯೋಚನೆಯಲ್ಲಿ ಬರುವಂಥದ್ದು ಏನೆಲ್ಲ ಪ್ರಶ್ನೆಗಳು ಯಾರು ನೇತ್ರದಾನ ಮಾಡ್ತಾರೋ ಆ ಕುಟುಂಬಸ್ಥರಿಗೆ ಅವ್ರು ಯಾವ್ದ್ರಿಂದ ತೀರ್ಕೊಂಡಿದ್ದಾರೆ ಯಾವ್ದರಿಂದ ಮರಣ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಗೊತ್ತಿದೆಯಾ ಇಲ್ಲ ತಿಳುವಳಿಕೆ ಇದೆಯಾ ಇಲ್ಲ ಅನ್ನೋದೇ ನಮಗೆ ಮುಖ್ಯವಾದದ್ದು ಅದನ್ನು ಬಿಟ್ಟರೆ ನಮಗೆ ಬೇರೆ ಯಾವುದೇ ಈಗ ನಾನು ಹೇಳದಂತೆ ಕನ್ನಡಕ ಧರಿಸುವವರು ಕಣ್ಣಿನ ಶಸ್ತ್ರಚಿಕಿತ್ಸೆ ಆದವರು ಕೂಡ ದಾನ ಮಾಡಬಹುದಾಗಿರೋದ್ರಿಂದ ಆ ಒಂದು ಭಯ ಇರೋದಿಲ್ಲ ತಗೋಬೇಕಾ ಬೇಡವಾ ಅಂತ ಅದೆಲ್ಲ ಇದ್ರೂ ಕೂಡ ನಾವು ತಗೊಂಡು ಬರ್ತೇವೆ ಸರಿ ಇನ್ನ ನೀವು ನಿಮ್ಮ ತಂಡದೊಂದಿಗೆ ಅಲ್ಲಿ ಎಷ್ಟು ತಾಸಿನ ಒಳಗಾಗಿ ಹೋಗಿ ಅದನ್ನೆಲ್ಲ ತರಬೇಕು ಹೊತ್ತು ಇಲ್ಲ ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಒಂದು ವ್ಯಕ್ತಿಯ ಮರಣಾನಂತರದಲ್ಲಿ ಆ ನೇತ್ರಗಳಲ್ಲಿ ಜೀವಂತಿಕೆ ಅನ್ನೋದು ಆರು ತಾಸಿನವರೆಗೂ ಇರುತ್ತೆ ಹಾಗಾಗಿ ನಾವು ಆರು ತಾಸಿನ ಒಳಗೆ ಕಣ್ಣುಗಳನ್ನ ನೇತ್ರದಾನ ಪಡ್ಕೋಬೇಕು ಹಾಗಾಗಿ ಅವರು ತೀರ್ಕೊಂಡ ನಂತರ ಕುಟುಂಬದವರೆಲ್ಲ ಸೇರಿ ತುಂಬಾ ಅದನ್ನ ವಿಚಾರ ಮಾಡಿ ನಮಗೆ ತಿಳಿಸಬೇಕು ಒಂದು ಏಳು ಎಂಟು ತಾಸಿನ ನಂತರ ಕೆಲವೊಮ್ಮೆ ತಿಳಿಸ್ತಾರೆ ಅವರ ಊರು ನಮಗೆ ಎರಡು ತಾಸು ಮೂರು ತಾಸಿನ ದಾರಿ ಇರುತ್ತೆ ಹೋಗಿ ತಗೊಳ್ಳೋದು ಬಹಳ ಕಷ್ಟದ ಕೆಲಸ ತಗೊಂಡು ಬಂದ್ರೂ ಸಹ ನಾವು ಕಸಿ ಚಿಕಿತ್ಸೆ ಮಾಡ್ಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ಇದನ್ನ ತುಂಬಾ ತಡ ಮಾಡದೆ ಕೊಡಬೇಕು ಅಂತ ಮನಸ್ಸಿದ್ರೆ ಆದಷ್ಟು ಬೇಗ ಕುಟುಂಬಸ್ಥರೆಲ್ಲ ಸೇರಿ ಇದನ್ನ ನಿರ್ಧಾರ ಮಾಡಬೇಕು ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಮರಣಕ್ಕಿಂತ ಸಾಕಷ್ಟು ಮುಂಚಿತವಾಗಿ ಆಗ್ಲೇ ಇದ್ರ ಬಗ್ಗೆ ಎಲ್ಲ ನಿರ್ಧಾರ ಮಾಡಿರ್ಬೇಕು ನಾನು ಒಂದು ಪಕ್ಷ ಏನಾದ್ರು ಈ ರೀತಿ ಮರಣ ಸಂದರ್ಭದಲ್ಲಿ ನನ್ನ ಒಂದು ದಾನ ಅನ್ನೋದನ್ನ ಹೇಳಿರೋದು ಉತ್ತಮ ಉತ್ತಮ ಖಂಡಿತ ವ್ಯಕ್ತಿಗೆ ಆ ಆಸೆ ಇತ್ತು ಅನ್ನೋದು ಎಷ್ಟೋ ಕುಟುಂಬಗಳಲ್ಲಿ ಗೊತ್ತಿರಲ್ಲ ಆ ವ್ಯಕ್ತಿಯು ಕೂಡ ತಿಳಿಸಿರೋದಿಲ್ಲ ವ್ಯಕ್ತಿ ತಿಳಿಸಿದ್ರೆ ತುಂಬಾ ಒಳ್ಳೆಯದು ಅದರಿಂದ ಕುಟುಂಬಸ್ಥರಿಗೆ ಗೊತ್ತಾಗಿ ನಮಗೆ ವಿಷಯ ತಿಳಿಸ್ತಾರೆ ಆ ರೀತಿಯಲ್ಲಿ ಗೊತ್ತಾಗದೇ ಇದ್ರೂ ಸಹ ಕುಟುಂಬಸ್ಥರು ಅದನ್ನ ಯೋಚನೆ ಮಾಡಿದ್ರೆ ನಾವು ಕೊಡಬೇಕು ಅಂತ ಮನ್ಸು ಮಾಡಿದ್ರೆ ಅವರು ನೇತ್ರದಾನವನ್ನು ಮಾಡಬಹುದು ಸರಿ ಡಾಕ್ಟರ್ ಈಗ ಅವ್ರ ಮನೆಯವ್ರಿಗೆ ಅವರು ಹೇಳಿರಲ್ಲ ಆದ್ರೆ ನೇತ್ರದ ಬ್ಯಾಂಕಿಗೆ ಅಥವಾ ತಮ್ಮ ಆಸ್ಪತ್ರೆಗೆ ಉಳಿದಂತೆ ಯಾವುದೇ ಆಸ್ಪತ್ರೆಗೂ ಅದನ್ನು ಹೇಳಿರ್ತಾರೆ ಅವರು ತಾವು ಬಂದು ನನ್ನ ಮರಣ ನಂತರದಲ್ಲಿ ಬಿಡಿ ಅಂತ ಅದು ಹೇಗೋ ತಮಗೆ ಗೊತ್ತಾಗ್ತದೆ ತಾವು ಅಲ್ಲಿಗೆ ಹೋಗ್ತೀರಿ ಆದರೆ ಅವ್ರ ಕಡೆ ಗೊತ್ತಿರಲ್ಲ ಇಂಥ ಸಂದರ್ಭಗಳಲ್ಲಿ ಹೇಗೆ ಅದನ್ನ ನಿಭಾಯಿಸ್ತೀರಿ ಈಗ ಗೊತ್ತಿಲ್ಲದಿದ್ರೆ ಕೆಲವೊಮ್ಮೆ ಏನಾಗುತ್ತೆ ಕೆಲವೊಂದು ವಿಷಯಗಳಿಂದ ಅವರು ಪ್ರೇರೇಪಿತರಾಗಿರ್ತಾರೆ ಉದಾಹರಣೆಗೆ ಸಮಾಜದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನೇತ್ರದಾನ ಮಾಡಿದ್ರು ಆ ನಂತರದಲ್ಲಿ ಕೆಲವು ತಿಂಗಳುಗಳ ಹಿಂದೆ ಪುನೀತ್ ರಾಜ್ಕುಮಾರ್ ಅವರು ದಾನ ಮಾಡಿದ್ರು ಈ ಎಲ್ಲ ವಿಷಯಗಳು ಅವರಿಗೆ ಗೊತ್ತಿರುತ್ತಾದ್ರಿಂದ ಅದರಿಂದ ಪ್ರೇರೇಪಿತರಾಗಿ ಕೆಲವೊಮ್ಮೆ ಹೇಳ್ತಾರೆ ಇನ್ನು ಕೆಲವೊಮ್ಮೆ ಆಸ್ಪತ್ರೆಗಳಲ್ಲಿ ನಿಧನ ಆದರೆ ಈಗ ಎಲ್ಲಾ ಕಡೆಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲರಿಗೂ ಇದರ ಅರಿವು ಮೂಡಿಸ್ಲಿಕ್ಕೆ ನಾವು ಪರಿಶ್ರಮ ಪಡ್ತಾ ಇರೋದ್ರಿಂದ ಕಣ್ಣಿನ ಆಸ್ಪತ್ರೆ ಅಲ್ಲದೇ ಬೇರೆ ಆಸ್ಪತ್ರೆಗಳಲ್ಲೂ ಕೂಡ ಅಲ್ಲಿ ಈ ವಿಷಯಗಳು ಗೊತ್ತಿರೋರು ಇರ್ತಾರೆ ಹಾಗಾಗಿ ಒಬ್ಬ ವ್ಯಕ್ತಿಯ ಮರಣವಾಯಿತು ಅಂದ್ರೆ ಅವರೇ ವಿಷಯವನ್ನು ತಿಳಿಸ್ತಾರೆ ಮಾಡಬಹುದು ನಾವು ಶಂಕರ ಕಣ್ಣಿನ ಆಸ್ಪತ್ರೆಗೆ ತಿಳಿಸಿದ್ರೆ ಅವ್ರು ಬರ್ತಾರೆ ಅನ್ನೋ ವಿಷಯವನ್ನ ತಿಳಿಸ್ತಾರೆ ಹಾಗಾಗಿ ಅವ್ರಿಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಈಗೊಂದು ಹತ್ತು ಹನ್ನೆರಡು ವರ್ಷದ ಹಿಂದೇನು ತಾವು ಇದೇ ಕ್ಷೇತ್ರದಲ್ಲಿದ್ರಿ ಈಗಲೂ ಅದೇ ಕ್ಷೇತ್ರದಲ್ಲಿ ಇದ್ದೀರಿ ಆಗೂ ಈಗೂ ಈಗ ಹತ್ತು ವರ್ಷದ ಹಿಂದಿಗೂ ಈಗಲೂ ವ್ಯತ್ಯಾಸ ಏನಾದರೂ ಕಂಡು ಬರ್ತಾ ಈ ಅಥವಾ ಏನಾದರೂ ಹಾಗೆ ಈಗಲೂ ಪರಿಸ್ಥಿತಿ ಇಲ್ಲ ಖಂಡಿತ ವ್ಯತ್ಯಾಸ ಇದೆ ಯಾಕೆ ಅಂತ ಹೇಳಿದ್ರೆ ಈಗ ಸುಮಾರು ಬದಲಾವಣೆಗಳು ಆಗಿದೆ ಯಾವ ವಿಷಯದಲ್ಲಿ ಅಂತ ಹೇಳಿದ್ರೆ ನಾವೇನು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂತ ಕರಿತೀವಿ ಸೋಷಿಯಲ್ ಮೀಡಿಯಾ ಅಂತ ಕರಿತೀವಿ ಮುಂಚೆ ನಮಗೆ ಕೇವಲ ರೇಡಿಯೋ ಟಿ ವಿ ಮತ್ತೆ ನ್ಯೂಸ್ ಪೇಪರ್ಗಳು ಮಾತ್ರ ಲಭ್ಯ ಇತ್ತು ಈ ವಿಷಯಗಳನ್ನು ತಿಳಿಸ್ಲಿಕ್ಕೆ ಈಗ ನಮಗೆ ಇಂಟರ್ನೆಟ್ಟಿನ ಸಹಾಯದಿಂದ ಎಲ್ಲಾ ರೀತಿಯಲ್ಲಿನೂ ಈ ವಿಷಯಗಳನ್ನು ಐ ಬ್ಯಾಂಕ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಏನಿದೆ ಅವರು ಈ ವಿಷಯಗಳನ್ನು ತಿಳಿಸ್ಲಿಕ್ಕೆ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ಈ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ದಾರೆ ಹೀಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಹೀಗೊಂದಿದೆ ಅಂತ ಹೇಳಿ ಸುಮಾರು ಜನರಿಗೆ ಇದರ ಬಗ್ಗೆ ಇನ್ನೂ ತಿಳುವಳಿಕೆ ಇಲ್ಲ ಹಂಗಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅದಕ್ಕಾಗಿನ ಆ ಒಂದು ವಿಷಯವನ್ನ ತಲೆಯಲ್ಲಿಕೊಂಡು ದೇಶದಾದ್ಯಂತ ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಎಂಟರವರೆಗೂ ನೇತ್ರದಾನ ಪಾಕ್ಷಿಕ ಕಾರ್ಯಕ್ರಮ ಅಂತ ಮಾಡಿ ಆ ಕಾರ್ಯಕ್ರಮದ ಸಮಯದಲ್ಲಿ ಹೆಚ್ಚಾಗಿ ಹೆಚ್ಚು ಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಅದಲ್ಲದೆ ಇಡೀ ವರ್ಷಾನು ಹಲವಾರು ಕಾಲೇಜುಗಳು ಸಂಘ ಸಂಸ್ಥೆಗಳು ಈ ವೃದ್ಧಾಶ್ರಮಗಳು ಸಾಮಾಜಿಕವಾಗಿ ಮುಂದೆ ಬಂದು ಸ್ವಂತ ಕೆಲಸ ಮಾಡುವಂಥವ್ರು ಇರ್ತಾರಲ್ಲ ಅವರ ಒಂದು ಸಂಸ್ಥೆಗಳು ಈ ರೀತಿಯಲ್ಲೆಲ್ಲ ಹೋಗಿ ನಾವು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿ ವಿಷಯ ತಿಳಿಸ್ತಾ ಇದ್ದೀವಿ ಇಲ್ಲದಿದ್ರೆ ಅವರಿಗೆ ಗೊತ್ತಾಗೋದು ಹೇಗೆ ಈ ರೀತಿ ಒಂದು ಇರುತ್ತೆ ಅಂತ ಎಷ್ಟೋ ಜನರಿಗೆ ಇದು ಗೊತ್ತೇ ಇಲ್ಲ ಹೀಗೂ ಉಂಟು ಅನ್ನೋದು ಗೊತ್ತಿಲ್ಲ ಎಲ್ಲ ಮಾಧ್ಯಮಗಳಲ್ಲೂ ಬರ್ತಾ ಇದೆ ಈಗ ನಾವು ಅದೇ ಉದ್ದೇಶಕ್ಕೆ ಈಗ ತಮ್ಮ ಜೊತೆ ಮಾತುಕತೆಯನ್ನು ಈಗ ನನಗೆ ಪ್ರಬಲವಾದ ಇಚ್ಛೆ ಇದೆ ದಾನ ಅಂತ ಹೇಳಿ ಹಾಗಾದ್ರೆ ನಿಮ್ಮ ಒಂದು ಕಣ್ಣಿನ ಒಂದು ಏನು ಬ್ಯಾಂಕ್ ಇದೆ ಅದರ ಒಂದು ವಿಳಾಸವನ್ನ ಈ ಕಾರ್ಯಕ್ರಮದಲ್ಲಿ ಈಗ ಹೇಳ್ಬಹುದೇ ಖಂಡಿತ ಶಂಕರ ಕಣ್ಣಿನ ಆಸ್ಪತ್ರೆಯ ನೇತ್ರ ನಿಧಿ ಇದಕ್ಕೆ ಒಂದು ಫೋನ್ ನಂಬರ್ ಉಂಟು ಆ ಫೋನ್ ನಂಬರ್ ಹೇಳ್ತೇನೆ ಜೀರೋ ಏಟ್ ಒನ್ ಏಟ್ ಟೂ ಸೊನ್ನೆ ಎಂಟು ಒಂದು ಎಂಟು ಎರಡು ಟೂ 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 ಒನ್ ಟೂ ತ್ರೀ ಎರಡು 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 ಒಂದು ಎರಡು ಮೂರು ಹೌದು ಮಾಡಿ ತಮ್ಮ ಇಚ್ಛೆಯನ್ನ ತಿಳಿಸಬಹುದು ತಿಳಿಸಿದ್ರೆ ನಾವು ಮುಂದಿನದೆಲ್ಲ ಅವರಿಗೆ ವಿವರಣೆಗಳನ್ನ ಹೇಳ್ತೇವೆ ಅವ್ರಿಗೆ ಏನೂ ಗೊತ್ತಿಲ್ಲದಿದ್ರು ಸಹ ನಾವು ಮಾಡ್ಬೇಕು ಅನ್ನೋ ಆಸೆ ಇದೆ ಅಂತ ತಿಳಿಸಿದ್ರೆ ಸಾಕು ನಾವು ಮುಂದಿನದೆಲ್ಲ ಅವರಿಗೆ ನಾವು ತಿಳಿಸ್ತೇವೆ ಡಾಕ್ಟರ್ ಈಗ ನಾನು ಕಣ್ಣಿನ ದಾನ ಮಾಡಬೇಕು ಅನ್ನೋ ಇಚ್ಛೆ ಇರುವಂತಹ ವ್ಯಕ್ತಿ ನಾನೇ ತಮಗೆ ಫೋನ್ ಮಾಡಬೇಕು ಅಥವಾ ಈಗ ನಾನು ಮರಣಿಸ್ಬಿಟ್ಟಿದ್ದೇನೆ ಕುಟುಂಬಸ್ಥರು ಅವರು ಇರ್ಲಿ ಒಂದು ಅನ್ನೋ ಇಟ್ಕೊಂಡಿದ್ರೆ ಅವರು ಮಾಡಬಹುದು ಮಾಡಬಹುದು ವ್ಯಕ್ತಿ ಜೀವಿತವಿರುವಾಗಲೇ ನನಗೆ ಮಾಡಬೇಕು ಅನ್ನೋ ಆಸೆ ಇದ್ರೆ ನಮ್ಮ ನೇತ್ರ ನಿಧಿಗೆ ಅವರ ಹೆಸರನ್ನ ನೋಂದಾಯಿಸಿಕೊಂಡ್ರೆ ನಾವು ಅವರಿಗೆ ಒಂದು ಗುರುತಿನ ಚೀಟಿಯನ್ನು ಕೊಟ್ಟಿರ್ತೀವಿ ಅಂದ್ರೆ ಇವರಿಗೆ ಆಸೆ ಇದೆ ಇವರು ಹೀಗಿಗೆ ಅಂತ ಹೇಳಿ ನೇತ್ರ ನಿಧಿಯಿಂದ ಒಂದು ನೋಂದಣಿಯನ್ನ ಪತ್ರವನ್ನು ಪತ್ರವನ್ನು ಇಟ್ಟುಕೊಂಡು ಕುಟುಂಬಸ್ಥರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲದಿದ್ರೆ ಅವರು ಈ ಒಂದು ಫೋನ್ ಸಾಕು ನಾವು ಮುಂದಿನದನ್ನ ಹೇಳ್ತೇವೆ ಅಂದ್ರೆ ಆರು ಒಳಗಾಗಿ ತಾವಲ್ಲಿ ಅದರಲ್ಲಿ ತುಂಬಾ ಸಮಯ ವ್ಯಯಿಸ್ಬಿಟ್ರೆ ಬಿಟ್ರೆ ಮತ್ತೆ ಅವರು ಇಚ್ಛೆ ಪಟ್ಟಿದ್ರು ಅಥವಾ ಕುಟುಂಬಸ್ಥರು ಇಚ್ಛೆ ಪಟ್ಟಿದ್ರು ಕಣ್ಣನ್ನ ತೆಕ್ಕಿಕ್ ಆಗೋದಿಲ್ಲ ತಗೊಂಡಿದ್ದನ್ನ ಉಪಯೋಗಕ್ಕೂ ಬರೋದಿಲ್ಲ ಹೌದು ಕೆಲವೊಬ್ಬರು ಎಷ್ಟು ಆದರ್ಶಪ್ರಾಯವಾಗಿ ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಶಿವಮೊಗ್ಗದ ಒಂದು ಆಸ್ಪತ್ರೆಯಲ್ಲಿ ಒಬ್ಬ ವ್ಯಕ್ತಿಯ ನಿಧನವಾಗಿತ್ತು ಅವರಿಗೆ ಅದನ್ನು ಕೊಡಬೇಕು ಅನ್ನೋ ಆಸೆ ತುಂಬಾ ಬಲವಾಗಿತ್ತು ಅವರ ಊರು ಶಿವಮೊಗ್ಗವನ್ನು ದಾಟಿ ಒಳಾಂಗಣವಾಗಿ ಒಂದು ಪ್ರದೇಶದಲ್ಲಿ ಊರಿತ್ತು ಚಿಕ್ಕದು ಕೊಡಬೇಕು ಅನ್ನೋ ಆಸೆ ಬಲವಾಗಿದ್ದರಿಂದ ಅವರು ನೇರ ಅವರ ಮೃತದೇಹವನ್ನ ಆಸ್ಪತ್ರೆಯಿಂದ ಕೊಟ್ಟ ನಂತರ ನಮ್ಮ ಶಂಕರ ಕಣ್ಣಿನ ಆಸ್ಪತ್ರೆಗೆ ಬಂದು ನೇತ್ರದಾನವನ್ನು ಕೊಟ್ಟು ಆ ನಂತರ ಅವರು ತಮ್ಮ ಸ್ವಂತ ಊರಿಗೆ ತೆರಳಿದ್ರು ಇದು ಖಂಡಿತವಾಗಿಯೂ ಪ್ರಾಯ ಮೈ ನವಿರೇಳಿಸುವಂತ ಒಂದು ವಿಷಯ ಮರಣಿಸಿದಾಗ ಆ ವ್ಯಕ್ತಿಯ ಒಂದು ಹತ್ರ ಹೌದು ಏನು ಮಾಡ್ಬೇಕು ಅಂತ ತೋಚಾರದ ಪರಿಸ್ಥಿತಿ ದುಃಖ ಇವೆಲ್ಲ ಬಾಧಿಸ್ತಾ ಇರುತ್ತೆ ಅಂತ ಸಮಯದಲ್ಲೂ ಅವರು ಈ ಮಟ್ಟದ ಒಂದು ಆದರ್ಶವನ್ನು ಮೆರೀತಾರೆ ಅಂದ್ರೆ ಅದು ನಿಜಕ್ಕೂ ನಾವೆಲ್ಲರೂ ಬಹಳ ಸಂತೋಷ ಹೌದು ಹೌದು ಡಕ್ಟ್ರೆ ಈಗ ತಾವು ಹೇಳಿದ್ರಿ ಆರು ತಾಸಿನ ಒಳಗಾಗಿ ಅನ್ನೋ ಪದವನ್ನು ಬಳಸಿದ್ರಿ

ದು ವಾರ ಕೆಲವೊಂದು ಮಾಧ್ಯಮಗಳಲ್ಲಿ ಹತ್ತರಿಂದ ಹದಿನಾಲ್ಕು ದಿನದವರೆಗೂ ಅದನ್ನು ನಾವು ಸಂಗ್ರಹಿಸಿಟ್ಕೊಂಡು ನಮಗೆ ಅದು ಹೊಂದುವಂಥವರನ್ನು ಕರೆದುಬಿಟ್ಟು ಆ ನಂತರದಲ್ಲಿ ಶಸ್ತ್ರಚಿಕಿತ್ಸೆ ಮಾಡುವಂಥದ್ದು ಡಟ್ರೆ ಈಗ ನೇತ್ರದಾನ ಏನೋ ನಾವು ನಮ್ಮ ಇಚ್ಛೆ ಅಂತೇಳಿ ನಮ್ಮ ಕುಟುಂಬಸ್ಥರು ಇಚ್ಛೆ ಅಂತೇಳಿ ಆಗ್ಬಿಟ್ಟಿದೆ ಕಣ್ಣಿನ ಒಂದು ಗುಡ್ಡೆಯನ್ನು ತೆಗೆದಾಗ ಅಲ್ಲಿ ಒಂದು ಕುಳಿ ಬಿದ್ದು ಬಿಡ್ತದೆ ಇನ್ನು ಕಡೆಯದಾಗಿ ಮುಖ ನೋಡುವಂಥವರಿಗೆ ಅವರಿಗೆ ಒಂದು ಸ್ವಲ್ಪ ಇರುಸಿ ಮುರ್ಸಾಗ್ಬೋದೇನೋ ಅಂತ ಆ ರೀತಿ ಏನಾದರೂ ಆಗ್ತದ ಇಲ್ಲ ಆ ರೀತಿ ಆಗೋದಿಲ್ಲ ನಾವು ಕಣ್ಣುಗಳನ್ನ ಪಡೆದ ನಂತರದಲ್ಲಿ ಮುಖದಲ್ಲಿ ಯಾವುದೇ ನ್ಯೂನ್ಯತೆ ವ್ಯತ್ಯಾಸ ವ್ಯತ್ಯಯ ಇರೋದಿಲ್ಲ ಹಾಗಾಗಿ ಅವರ ಭಾವನೆಗಳಿಗೆ ನಾವು ಅಡ್ಡಿ ಉಂಟು ಮಾಡೋದಿಲ್ಲ ನಾವು ನೇತ್ರದಾನವನ್ನು ಪಡೆದುಕೊಂಡ ನಂತರವೂ ಮುಖ ಅದೇ ರೀತಿಯಲ್ಲಿ ಇರುತ್ತಾದ್ರಿಂದ ಅವರಿಗೆ ಭಾವನೆಗಳಿಗೆ ಕೂತು ಬರೋದಿಲ್ಲ

ಅಂಥ ಸಮಯದಲ್ಲಿ ಅಷ್ಟು ತಾವು ಬರೋಲ್ಲಿಯವರೆಗೆ ಕುಟುಂಬಸ್ಥರು ಯಾವ ರೀತಿಯ ಒಂದು ಮುಂಜಾಗ್ರತೆಯನ್ನು ಈ ಕಣ್ಣಿನ ಗುರುತು ವಹಿಸಬೇಕು ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಕುಟುಂಬಸ್ಥರೆಲ್ಲರೂ ಏಕ ನಿರ್ಧಾರಕ್ಕೆ ಬರಬೇಕು ಉದಾಹರಣೆಗೆ ಮೂರ್ನಾಲ್ಕು ಜನ ಮಕ್ಕಳಿದ್ದಾರಂದ್ರೆ ಒಂದು ಅಥವಾ ಎರಡು ಮಕ್ಕಳಿಗೆ ಕೊಡ್ಬೇಕನ್ನ ಆಸೆ ಇರುತ್ತೆ ಇನ್ನೊಬ್ರಿಗೆ ಇರೋದಿಲ್ಲ ನಮಗೆ ಫೋನ್ ಮಾಡಿ ಕರೆದು ನಂತರದಲ್ಲಿ ನಮ್ ತಂಡ ಅಲ್ಲಿ ಹೋದ ಮೇಲೆ ಇನ್ನೊಬ್ಬ ಮಗನಿಗೆ ಆಸೆ ಇಲ್ಲ ಅವ್ರು ಏಕೋ ಬೇಡ ಅಂತ ಹೇಳ್ತಿದ್ದಾರೆ ಬೇಡ ಅಂತ ಹೇಳೋರು ಇದ್ದಾರೆ ಆ ರೀತಿ ಅವ್ರು ಹೇಳಿದ್ಮೇಲೆ ಅದನ್ನ ನಾವು ತೆಗೆದುಕೊಂಡು ಬರ್ಲಿಕ್ಕೆ ಬರಲ್ಲ ಯಾಕಂದ್ರೆ ಏಕರೂಪವಾದ ಸಮ್ಮತಿಯನ್ನ ಅವ್ರು ನಮಗೆ ನೀಡಿದ್ರೆ ಮಾತ್ರ ನಾವು ಆ ಕಣ್ಣುಗಳನ್ನು ಪಡ್ಕೊಂಡು ಬರ್ಬೋದು ಅವ್ರು ಎಷ್ಟು ಪ್ರೀತಿ ಆಧಾರಗಳಿಂದ ಕೊಡ್ತಾರೆ ನಾವು ಅಷ್ಟೇ ಗೌರವ ಶ್ರದ್ಧೆಯಿಂದ ಈ ದಾನವನ್ನು ಪಡೆಯುವಂತದ್ದು ಹಾಗಾಗಿ ಅವರು ಏಕ ಸಮ್ಮತದಿಂದ ಇದನ್ನು ಕೊಡಬೇಕು ಇದು ಕೊಟ್ಟ ನಂತರದಲ್ಲಿ ನಾವು ತಾಸಿನ ಒಳಗೆ ಅದನ್ನ ಪಡ್ಕೊಂಡು ಬರುವಂತದ್ದು ಅವರು ಅಲ್ಲಿ ಆ ಮೃತ ವ್ಯಕ್ತಿಯ ಕಣ್ಣುಗಳ ಮೇಲೆ ಒದ್ದೆಯಾದಂತಹ ಒಂದು ಹತ್ತಿಯನ್ನ ಇರಿಸಿದ್ರೆ ಕಣ್ಣುಗಳು ಒಣಗೋದಿಲ್ಲ ಅನ್ನೋ ಉದ್ದೇಶಕ್ಕೆ ಕಣ್ಣನ್ನ ಸಂಪೂರ್ಣವಾಗಿ ಮುಚ್ಚಬೇಕು ಅದು ಮುಖ್ಯವಾದದ್ದು ಕೆಲವೊಮ್ಮೆ ಅದು ಅರ್ಧ ತೆರೆದಿರುತ್ತೆ ಹಾಗಾಗಿ ಪೂರ್ತಿಯಾಗಿ ಮುಚ್ಚಿ ಒದ್ದೆಯಾದ ಹತ್ತಿಯನ್ನ ಇಟ್ಟರೆ ಕಣ್ಣುಗಳು ಸಂಪೂರ್ಣ ಬಂದಾಗಿರುತ್ತೆ ಮತ್ತೆ ಆ ವ್ಯಕ್ತಿಯ ದೇಹವನ್ನ ಇರಿಸಿದ ಜಾಗದಲ್ಲಿ ಫ್ಯಾನ್ ಅಥವಾ ಎ ಸಿ ಏರ್ ಕಂಡೀಷನ್ ಏನಾದರೂ ಇದ್ರೆ ಅದನ್ನ ಆಫ್ ಮಾಡೋದು ಸೂಕ್ತ ಕಿಟಕಿ ಬಾಗಿಲುಗಳಿದ್ರೂ ಸಹ ನಾವು ಅದನ್ನ ಮುಚ್ಚಿಡ್ಲಿಕ್ಕೆ ಹೇಳ್ತೇವೆ ಯಾಕಂದ್ರೆ ಅದು ಕಪ್ಪು ಗುಡ್ಡೆ ಒಣಗಬಾರದು ನಮಗೆ ಹಾಗಾಗಿ ಕಣ್ಣು ಒಣಗಲಾರದ ನೋಡ್ಕೋಬೇಕು ಮತ್ತೆ ತಮಗೆ ತಿಳಿಸ್ಕೊಡ್ಬೇಕು ಮತ್ತೆ ತಾಸಿನೊಳಗೆ ತಮ್ಗೆ ಬಂದು ತಗೊಂಡ್ ಹೋಗ್ಲಿಕ್ಕೆ ಅನುವು ಮಾಡಿ ಕೊಡಬೇಕು ಹೌದು ಈಗ ತಾವು ಅದನ್ನ ತಕೊಂಡ್ ಬರ್ಲಿಕ್ಕಾಗ್ಲಿ ಇದಕ್ಕೆಲ್ಲ ಏನಾದ್ರು ಹಣಕಾಸು ತಾವು ಕೊಡುವಂತ ತಮ್ಮ ಕೊಡುವಂತಿಲ್ಲ ಇದರಲ್ಲಿ ಅದ್ಯಾವುದೂ ಇಲ್ಲ ಇದು ದಾನ ಹಾಗಾಗಿ ಅವರು ನಮಗೆ ಕೊಡ್ತಾರೆ ದಾನ ಪಡೆದ ನಂತರದಲ್ಲಿ ರೋಗಿಗೆ ನಾವು ಶಸ್ತ್ರಚಿಕಿತ್ಸೆ ಮಾಡುವಾಗ ಶಸ್ತ್ರಚಿಕಿತ್ಸೆಯ ಖರ್ಚನ್ನು ಮಾತ್ರ ರೋಗಿ ಭರಿಸ್ತಾರೆ ಬಿಟ್ರೆ ಅದೇನ್ ದಾನ ಪಡ್ಕೊಂಡು ಬಂದಿರತಕ್ಕಂಥ ಕಣ್ಣಿರುತ್ತೆ ಆ ಕಣ್ಣಿಗೆ ಯಾವುದೇ ರೀತಿಯ ಹಣವನ್ನ ಭರಿಸೋದಿಲ್ಲ ಆಸ್ಪತ್ರೆಯಲ್ಲಿ ಬರುವ ಶಸ್ತ್ರಚಿಕಿತ್ಸೆಯ ಖರ್ಚನ್ನು ಮಾತ್ರ ರೋಗಿ ಕೊಡ್ತಾರೆ ಆಸ್ಪತ್ರೆಗೆ ಯಾವುದೇ ಹಣದು ವಹಿವಾಟು ಇದರಲ್ಲಿ ಇರೋದಿಲ್ಲ ಸರಿ ಸರಿ ಇದು ಮನುಷ್ಯತ್ವವನ್ನು ಸಾರುವ ಮಾನವತೆಯನ್ನು ಸಾರುವ ಒಂದು ಕೆಲಸ ಹಣದ ವಹಿವಾಟು ಇಲ್ಲ ನಿಜ ಡಾಕ್ಟ್ರೆ ಈಗ ಡಾಕ್ಟರ್ ಏನಾಗುತ್ತೆ ಮರಣವನ್ನು ಹೊಂದಿರ್ತಾರೆ ಅವ್ರಿಗೆ ಬೇರೆ ಬೇರೆ ಕಡೆಯಿಂದ ಬಂದು ನೋಡುವಂಥವ್ರು ಆಗಲಿ ಮನೆಯಲ್ಲಿ ದುಃಖದ ವಾತಾವರಣ ಇರ್ತದೆ ಆದಷ್ಟು ಕ್ಲುಪ್ತವಾಗಿ ನಾವು ಅವರ ಒಂದು ಸಂಸ್ಕಾರವನ್ನು ನೆರವೇರಿಸಬೇಕು ಅನ್ನುವಂಥ ಒಂದು ಧಾವಂತು ಇರ್ತದೆ ಇಂಥ ಸಮಯದಲ್ಲಿ ಈಗ ನಾವು ಕಣ್ಣಿನ ದಾನವನ್ನೂ ಮಾಡಬೇಕು ಅಂದ್ರೆ ಅದರಲ್ಲಿ ಸುಮಾರು ಸಮಯ ಹಿಡಿಯುವಲ್ವೇ ಈಗ ತಮ್ಮ ದಂಡ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಅದನ್ನ ಹೊರಗೆ ತೆಕ್ಕು ಇವಲ್ಲ ಯಾಕಂದ್ರೆ ಅದೊಂದು ಶಸ್ತ್ರಚಿಕಿತ್ಸಾ ರೀತಿಯಲ್ಲಿ ಸಮಯ ಹಿಡಿದ್ಬಿಡೋದಿಲ್ಲ ನಮ್ಮ ತಂಡ ಅಲ್ಲಿ ಹೋದ್ಮೇಲೆ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಆ ಕೆಲಸವನ್ನ ಮಾಡಿ ಮುಗಿಸ್ತೇವೆ ಹಾಗಾಗಿ ಅವರ ಮುಂದಿನ ಪದ್ಧತಿಗಳಿಗೆ ಯಾವುದಕ್ಕೂ ಅಡ್ಡಿ ಬರೋದಿಲ್ಲ ಈಗ ಅದಕ್ಕೆ ಬೇರೆ ಬೇರೆ ರೀತಿಯ ನೀತಿ ನಿಯಮಾವಳಿಗಳು ಏನಾದರೂ ಉಂಟು ಹೌದು ಖಂಡಿತ ಇದಕ್ಕೆ ಹ್ಯೂಮನ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಆಕ್ಟ್ ಅಂತ ಒಂದು ಕಾನೂನ್ ಇದೆ ಈ ಎಲ್ಲಾ ಪ್ರಕ್ರಿಯೆ ಅಂದ್ರೆ ಅವರು ದಾನ ಕೊಡುವಂತದ್ದು ನಾವು ಪಡೆಯುವಂಥದ್ದು ಅದನ್ನ ಶತಚಿಕಿತ್ಸೆ ಮಾಡುವಂಥದ್ದು ನಾವು ಶೇಖರಣೆ ಮಾಡುವಂಥದ್ದು ನೇತ್ರ ನಿಧಿಯ ಕಾರ್ಯನಿರ್ವಹಣೆ ಈ ಎಲ್ಲವೂ ಈ ಕಾನೂನಿನ ಚೌಕಟ್ಟಿನ ಒಳಗೆ ನಡೆಯುವಂಥದ್ದು ತುಂಬಾ ಕಟ್ಟುನಿಟ್ಟಾದ ನಿಯಮಗಳಿದೆ ಎಲ್ಲ ನಿಯಮಗಳನ್ನು ಪಾಲಿಸಿಯೇ ಮಾಡುವಂತಹ ಕೆಲಸ ಇದ್ರ ಉಳಿದಂತೆ ಈಗ ನೇತ್ರದಾನವನ್ನು ತಾವು ಪಡೆದಿದ್ದೀರಿ ತಮ್ಮ ಆಸ್ಪತ್ರೆಗೆ ಇದನ್ನು ತಕ್ಕೊಂಡು ಹೋಗಿ ಇಟ್ಕೊಂಡಿದ್ದೀರಿ ಈಗ ಇಲ್ಲಿಂದ ಮುಂದೆ ನೇತ್ರದಾನದ ನಂತರ ಆ ಕಣ್ಣುಗಳನ್ನು ಯಾವ ರೀತಿ ತಾವು ಉಳಿದಂಥವ್ರಿಗೆ ತಲುಪಿಸ್ತೀರಿ ಉಳಿದಂಥವ್ರಿಗೆ ಹಚ್ತೀರಿ ಅನ್ನೋದನ್ನ ಸ್ವಲ್ಪ ವಿಷದವಾಗಿ ತಮ್ಮಿಂದ ನಾವು ತಿಳ್ಕೊಬೋದೆ ಖಂಡಿತ ನೋಂದಣಿ ಏನಿರುತ್ತೆ ನಮಗೆ ಬಂದಿರೋಂತಹ ರೋಗಿಗಳನ್ನೆಲ್ಲ ನಾವು ಒಂದು ನೋಂದಣಿ ಮಾಡಿರ್ತೀವಿ ಅದರ ಪ್ರಕಾರವಾಗಿ ಯಾರಿಗೆ ಯಾವ ತೊಂದರೆ ಇದೆ ಯಾರಿಗೆ ಯಾವ ಶಸ್ತ್ರಚಿಕಿತ್ಸೆ ಬೇಕು ಅನ್ನೋದನ್ನ ನಿರ್ಧಾರ ಮಾಡಿ ಅದರ ಪ್ರಕಾರಕ್ಕೆ ನಾವು ಅವರನ್ನ ಫೋನ್ ಮಾಡಿ ಕರೆದು ಅವರಿಗೆ ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೇವೆ ಕಪ್ಪುಗುಡ್ಡೆಯ ಶಸ್ತ್ರಚಿಕಿತ್ಸೆಯಲ್ಲಿ ಈಗ ಬಂದಿರುವಂತಹ ಆಧುನಿಕ ರೀತಿಯ ಪದ್ಧತಿಗಳಿಂದ ನಾವು ಒಂದು ವ್ಯಕ್ತಿಯ ಕಣ್ಣನ್ನ ಇಬ್ಬರಿಗೆ ದೃಷ್ಟಿ ಬರುವಂತೆ ಮಾಡುವಂತ ಶಸ್ತ್ರಚಿಕಿತ್ಸೆಗಳಿದೆ ಆ ಎಲ್ಲಾ ಶಸ್ತ್ರಚಿಕಿತ್ಸೆಗಳನ್ನು ಈ ರೀತಿಯಲ್ಲಿ ಫೋನ್ ಮಾಡಿ ರೋಗಿಗಳನ್ನು ಕರೆದು ನಾವು ಕಸಿ ಚಿಕಿತ್ಸೆಯನ್ನು ಮಾಡ್ತೀವಿ ತಾವು ಹೇಳಿದ್ರಿ ತಮ್ಮಲ್ಲಿ ನೋಂದಾವಣೆ ಆಗಿರಬೇಕು ಅಂತವ್ರಿಗೆ ನಾವು ಕರಿತೀವಿ ಅನ್ನೋಂತ ಪದವನ್ನು ಬಳಸಿದ್ರಿ ಹೇಗೆ ನೋಂದಾವಣೆ ಮಾಡಿಸ್ಕೊಳ್ಳೋದು ಈಗ ನನಗೆ ಕಣ್ಣು ಹಾಕ್ಲಿಕ್ಕೆ ಬರ್ತದೋ ಇಲ್ಲೋ ಏನ್ ಮಾಡ್ಬೇಕು ಅಂತ ಹೇಳಿ ತಿಳ್ಕೊಳ್ಬೇಕು ಆ ರೋಗಿ ನಮ್ಮ ಆಸ್ಪತ್ರೆಗೆ ಬರಬೇಕು ಆಗ ನಾವು ವಿವರವಾಗಿ ಎಲ್ಲಾ ಪರೀಕ್ಷೆಗಳನ್ನು ಮಾಡಿ ಅವ್ರಿಗೆ ಏನ್ ತೊಂದರೆ ಇದೆ ಯಾವ ರೀತಿಯ ಶಸ್ತ್ರಚಿಕಿತ್ಸೆ ಬೇಕು ಇದನ್ನೆಲ್ಲ ನಾವು ನಿರ್ಧಾರ ಮಾಡಿ ನೋಂದಣಿ ಮಾಡಿರ್ತೇವೆ ಈಗ ತಾವು ಹೇಳಿದ್ರಿ ಅವ್ರು ನಮ್ಮಲ್ಲಿ ಬಂದಾಗ ನಾವು ಅದನ್ನೆಲ್ಲ ನೋಡಿ ನಿರ್ಧಾರ ಮಾಡಿರ್ತೀವಿ ಅಂತ ಏನೇನನ್ನ ನೋಡಿ ಯಾವ ರೀತಿಯವರು ಇದಕ್ಕೆ ಅರ್ಹರು ಅಂತ ತಾವು ನಿರ್ಧರಿಸ್ತೀರಿ ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಯಾಕಂದ್ರೆ ಕೆಲವರು ಕೇಳ್ತಾರೆ ದಾನ ಪಡೆದಂತ ಕಣ್ಣುಗಳನ್ನ ಯಾವುದೇ ರೀತಿಯ ತೊಂದರೆ ಇದ್ರೂ ಸಹ ಅವರಿಗೆ ನೀವು ಕಣ್ಣಿನ ಕಸಿ ಚಿಕಿತ್ಸೆ ಮಾಡಿ ದೃಷ್ಟಿ ಬರುವಂತೆ ಮಾಡಬಹುದಾ ಅಂತ ಆ ರೀತಿ ಇಲ್ಲ ಅಂದ್ರೆ ಹುಟ್ಟುತ್ತಲೇ ಕುರುಡಾಗಿ ಹುಟ್ಟಿರುವಂತವರು ನರ ಬೆಳವಣಿಗೆ ಆಗದೆ ಇರುವಂತವರು ಕಣ್ಣಿನ ಕೆಲವೊಂದು ಬೇರೆ ರೀತಿಯ ತೊಂದರೆಗಳಿದ್ದು ಕಣ್ಣಿನ ದೃಷ್ಟಿಯನ್ನ ಕಳೆದುಕೊಂಡಿರುವಂತವರು ಈ ಕಸಿ ಚಿಕಿತ್ಸೆಯಿಂದ ದೃಷ್ಟಿಯನ್ನ ಮರಳಿ ಪಡಲು ಆಗೋದಿಲ್ಲ ಈ ದೃಷ್ಟಿಯನ್ನ ಮರಳಿ ಪಡೀಲಿಕ್ಕೆ ಯಾರಿಗಾಗುತ್ತೆ ಅಂದ್ರೆ ಕಪ್ಪು ಗುಡ್ಡ ಗುಡ್ಡೆಯ ತೊಂದರೆಯಿಂದ ಬಳಲುವವರಿಗೆ ಮಾತ್ರ ಆಗುತ್ತೆ ಯಾಕಂದ್ರೆ ನಾವು ನೇತ್ರದಾನ ಪಡೆದಂತಹ ಕಣ್ಣಿನಿಂದ ಕಪ್ಪು ಗುಡ್ಡೆಯ ಕಸಿ ಚಿಕಿತ್ಸೆ ಮಾಡಿದಾಗ ಮಾತ್ರ ಅವರಿಗೆ ದೃಷ್ಟಿ ಮರಳಿ ಬರುತ್ತೆ ಅಂದ್ರೆ ಕಪ್ಪು ಗುಡ್ಡೆಯ ತೊಂದರೆ ಇರುವವರು ಮಾತ್ರ ದೃಷ್ಟಿಯನ್ನು ಮರಳಿ ಪಡಿತಾರೆ ಹಾಗಾದ್ರೆ ನೀವು ಮತ್ತೆ ನನಗೆ ಇನ್ನೊಂದು ಪ್ರಶ್ನೆ ಕೇಳಬಹುದು ಯಾರಿಗೆ ಈ ಕಪ್ಪು ಗುಡ್ಡೆಯ ತೊಂದರೆ ಇರುತ್ತೆ ಅಂತ ಕಪ್ಪು ಗುಡ್ಡೆಯಲ್ಲಿ ನಾನಾ ರೀತಿಯ ತೊಂದರೆಗಳನ್ನು ಮಾಡಿಕೊಂಡು ಬರ್ತಾರೆ ಹಲವು ಸಮಯದಲ್ಲಿ ಅವರವರ ವೃತ್ತಿಗೆ ತಕ್ಕಂತೆ ತೊಂದರೆಗಳನ್ನು ಮಾಡ್ಕೊಂಡು ಬರ್ತಾರೆ ಈಗ ನಮ್ಮ ಕೃಷಿ ಕೆಲಸ ಮಾಡುವಂಥವ್ರು ಅವರ ಕೃಷಿ ಭೂಮಿ ಕೆಲಸ ಮಾಡುವಾಗ ಕಣ್ಣಲ್ಲಿ ಏನೋ ಕಸ ಬೀಳೋದು ಕಳೆನಾಶಕ ಬೀಳೋದು ಅಡಿಕೆ ತೋಟಗಳಲ್ಲಿ ಸುಣ್ಣ ಹಾಕುವಾಗ ಎಷ್ಟೋ ಜನರಿಗೆ ಗೊತ್ತಿದ್ರೂ ಸಹ ಸುಣ್ಣದ ಮೇಲೆ ಬಿಸಿ ನೀರನ್ನು ಸುರಿದು ಆ ಸುಣ್ಣ ಸಿಡಿದು ತೊಂದರೆ ಮಾಡ್ಕೊಂಡು ಬರುವಂತವ್ರು ಆಮೇಲೆ ಕಣ್ಣಿನಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಗಾಳಿಗೆ ಈ ಧಾನ್ಯಗಳನ್ನು ತೂರುವ ಸಮಯದಲ್ಲಿ ಅದು ಬಂದು ಸಿಡಿಯುವಂಥದ್ದು ಈ ರೀತಿ ಎಲ್ಲ ಆಗಿ ಕಪ್ಪು ಗುಡ್ಡೆಯಲ್ಲಿ ಗಾಯಗಳನ್ನು ಮಾಡಿಕೊಂಡು ಬರ್ತಾರೆ ಈ ರೀತಿಯ ತೊಂದರೆ ಆದಾಗ ಕಪ್ಪು ಗುಡ್ಡೆಯಲ್ಲಿ ಗಾಯ ಆಗುತ್ತೆ ಗಾಯ ಆದಾಗ ಕೀವಾಗುತ್ತೆ ಕೀವ ಆದ ನಂತರದಲ್ಲಿ ಅದು ನಾವು ಅದಕ್ಕೆ ಔಷಧಿಗಳನ್ನು ಮಾಡಿ ಗಾಯ ಮತ್ತು ಕೀವು ಕಡಿಮೆ ಆಗುವಂತೆ ಮಾಡಿ ಆದಮೇಲೆ ಕಪ್ಪು ಗುಡ್ಡೆಯಲ್ಲಿ ಕಲೆ ಉಳಿಯುತ್ತೆ ದೇಹದಲ್ಲಿ ಯಾವುದೇ ಗಾಯ ಒಣಗಿದ ನಂತರ ಕಲೆ ಆಗುತ್ತೆ ಆ ರೀತಿ ಕಪ್ಪು ಗುಡ್ಡೆಯಲ್ಲಿ ಕಲೆ ಆದಾಗ ದೃಷ್ಟಿಗೆ ಅಡ್ಡ ಬರುತ್ತೆ ಆಗ ಆ ವ್ಯಕ್ತಿಗೆ ದೃಷ್ಟಿ ಕಾಣೋದಿಲ್ಲ ಆ ಒಂದು ತೊಂದರೆಯಲ್ಲಿ ನಾವು ಈ ಕಸಿ ಚಿಕಿತ್ಸೆಯನ್ನು ಮಾಡಬೇಕಾಗುತ್ತೆ ಅದು ಅಲ್ಲದೆ ಕಣ್ಣನ್ನು ಕಟ್ ಮಾಡ್ಕೊಂಡು ಬರೋರು ಹರ್ಕೊಂಡು ಬರೋರು ಸಹ ಸುಮಾರು ಜನ ಇದ್ದಾರೆ ಅಂದ್ರೆ ಅದು ಎಂಥ ಸಣ್ಣ ಸಣ್ಣ ತೊಂದರೆಯಿಂದನೂ ಆಗಿರ್ಬೋದು ನಾನು ಹೇಳ್ದಂತೆ ಮನೆಯಲ್ಲಿರುವಂತಹ ಚೂಪಾದ ವಸ್ತುಗಳಿರ್ಬೋದು ವೃತ್ತಿ ಸ್ಥಳಗಳಲ್ಲಿಯೂ ಕೂಡ ಇರ್ಬೋದು ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಈ ಚೂಪಾದಂತಹ ಪೆನ್ಸಿಲ್ಲು ಪೆನ್ನು ಈ ಎ ಫೋರ್ ಶೀಟಿನ ಚೂಪಾದಂತಹ ಹಾಳೆಯ ತುದಿ ಅಥವಾ ಮನೆಯಲ್ಲಿ ಬಳಸುವಂತಹ ಕತ್ರಿ ಕೃಷಿ ಕೆಲಸದಲ್ಲಿ ಬಳಸುವಂತಹ ಚೂಪಾದ ವಸ್ತುಗಳು ಇವುಗಳಲ್ಲದೆ ಈ ವೃತ್ತಿಯಲ್ಲಿ ಮಾಡ್ಕೊಂಡು ಬರೋರು ಅಂದರೆ ಈ ಶಿಲ್ಪಿಗಳು ದೇವಸ್ಥಾನ ಕಟ್ಟೋರು ಎಲ್ಲ ಕಲ್ಲು ಹೊಡಿತಾರಲ್ಲ ಆಗ ಈ ಚಾಣದಿಂದ ಹೊಡೆಯುವಾಗ ಅದು ವೇಗವಾಗಿ ಬಂದು ಕಣ್ಣಿಗೆ ಸಿಡಿದು ಅದು ಹರಿಯುವಂಥ ಸಾಧ್ಯತೆ ಇರುತ್ತೆ ತೂತಾಗುವಂಥ ಸಾಧ್ಯತೆ ಇರುತ್ತೆ ಈ ರೀತಿ ಅಂದರೆ ಕಟ್ಟಿಗೆ ಕಡಿಯುವಾಗ ಅದರ ಒಂದು ತುಂಡು ಬಂದು ಹೊಡಿಬೋದು ಈ ರೀತಿ ಮಾಡಿಕೊಂಡು ಬರ್ತಾರೆ ಹಲವು ಜನರಿಗೆ ವೃತ್ತಿಯಲ್ಲಿ ಇದರಿಂದ ತೊಂದರೆ ಆಗ್ಬೋದು ಅನ್ನೋದೇ ಗೊತ್ತಿರೋದಿಲ್ಲ ಅವರಿಗೆಲ್ಲ ರಕ್ಷಣೆಯನ್ನು ಬಳಸಬೇಕು ಅನ್ನೋದು ಒಂದು ನಿಯಮ ಕೂಡ ಇದೆ ಅನ್ನೋದು ಸಹ ಎಷ್ಟೋ ಜನರಿಗೆ ಅದರ ಬಗ್ಗೆ ಜಾಗೃತಿ ಇರೋದಿಲ್ಲ ಅದರಿಂದ ಈ ವೃತ್ತಿಯಲ್ಲೇ ಎಷ್ಟೊಂದು ಜನ ಈ ರೀತಿ ತೊಂದರೆ ಮಾಡ್ಕೊಂಡು ಬರ್ತಾರೆ ಈ ರೀತಿ ತೊಂದರೆ ಆದಾಗ ನಾವು ಈ ಚಿಕಿತ್ಸೆಯನ್ನು ಮಾಡಬೇಕು ಅದಲ್ಲದೆ ಈಗಿನ ದಿನಗಳಲ್ಲಿ ಒಂದು ಹತ್ತು ವರ್ಷದ ನಂತರ ಕಂಡು ಬರುವಂತಹ ಕಪ್ಪು ಗುಡ್ಡೆಯ ಒಂದು ಕಾಯಿಲೆ ಬರ್ತಾ ಇದೆ ಅದಕ್ಕೆ ಕೆರಟಕೋನಸ್ ಅಂತ ಕರೀತಾರೆ ಕೆರೆಟಕೋನಸ್ ಅಂತ ಅಂದ್ರೆ ಕಪ್ಪು ಗುಡ್ಡೆಯ ಬಗ್ಗುವಿಕೆ ಅಂದ್ರೆ ಕಪ್ಪು ಗುಡ್ಡೆ ಮುಂದೆ ಮುಂದೆ ಬಗ್ಗುತ್ತಾ ವಕ್ರವಾಗಿ ಹೋಗುತ್ತೆ ಅಂದ್ರೆ ಎಲ್ಲರಿಗೂ ದುಂಡಗಿರುತ್ತೆ ಅದು ಮುಂದೆ ಬಗ್ಗಿದಾಗ ಕೋನಾಕಾರವಾಗಿ ಬಗ್ತಾ ಹೋಗುತ್ತೆ ಈ ಒಂದು ಬಗ್ಗುವ ಪ್ರಕ್ರಿಯೆ ಹಲವು ಜನರಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ ಇದಕ್ಕೆ ಇದೇ ನಿಖರವಾದ ಕಾರಣ ಅಂತ ಗೊತ್ತಿಲ್ಲದಿದ್ರೂ ಸಹ ಆ ರೀತಿಯ ತೊಂದರೆ ತುಂಬಾ ಆದಾಗ ಅಂದ್ರೆ ಚಿಕ್ಕದಾಗಿ ತೊಂದರೆ ಇದ್ದಾಗನೇ ಆಸ್ಪತ್ರೆಗೆ ಅಂದರೆ ಹಲವು ಅದಕ್ಕೆ ಟ್ರೀಟ್ಮೆಂಟ್ಗಳು ಉಂಟು ಅದನ್ನು ಮಾಡಿ ನಾವು ಮತ್ತೆ ದೃಷ್ಟಿಯನ್ನು ಮರಳಿ ಪಡಿಬೋದು ಆದರೆ ಆ ತೊಂದರೆ ತುಂಬ ಆಗಿ ಹೋದಾಗ ನಮಗೆ ಕಪ್ಪುಗುಡ್ಡೆಯ ಕಸಿ ಚಿಕಿತ್ಸೆ ಒಂದೇ ದಾರಿ ಈ ರೀತಿಯ ತೊಂದರೆಗಳಿದ್ದವರಿಗೆಲ್ಲರಿಗೂ ಕಣ್ಣಿನ ದೃಷ್ಟಿ ಹೋಗೋದ್ರಿಂದ ಅವರೆಲ್ಲರಿಗೂ ಇರೋದೊಂದೇ ದಾರಿ ಅಂದರೆ ಕಪ್ಪುಗುಡ್ಡೆಯ ಕಸಿ ಚಿಕಿತ್ಸೆ ಈಗ ನಮ್ಮ ದೇಶದಲ್ಲಿ ಸದ್ಯದಲ್ಲಿ ಎರಡು ಲಕ್ಷ ಜನರಲ್ಲಿ ಈ ಕಸಿ ಚಿಕಿತ್ಸೆಯ ಅವಶ್ಯಕತೆ ಇದ್ದವರಿದ್ದಾರೆ ಪ್ರತಿ ವರ್ಷ ಇದಕ್ಕೆ ಹತ್ತಿರದಲ್ಲಿ ಐವತ್ತು ಸಾವಿರ ಜನ ಸೇರ್ತಾ ಇದ್ದಾರೆ ಆ ಗುಂಪಿಗೆ ಆದರೆ ನಮಗೆ ನೇತ್ರದಾನ ಬರುವಂಥದ್ದು ಕೇವಲ ಒಂದು ಐವತ್ತರಿಂದ ಐವತ್ತೆರಡು ಸಾವಿರ ನೇತ್ರದಾನ ಪ್ರತಿ ವರ್ಷಕ್ಕೆ ಬರ್ತಾ ಇದೆ ಅಂದರೆ ಅಷ್ಟು ಜನರು ನಮಗೆ ಕಾಯ್ತಾ ಇದ್ದಾರೆ ಆದರೆ ನಮಗೆ ದಾನ ತುಂಬ ಕಡಿಮೆ ಇದೆ ಅಷ್ಟು ಜನರಿಗೆ ಕಣ್ಣಿನ ಒಂದು ದೃಷ್ಟಿಯನ್ನ ಮರಳಿ ಪಡೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಆದ್ರಿಂದ ಹೆಚ್ಚಿನ ಜನರು ಮಾಡಲಿಕ್ಕೆ ಮುಂದೆ ಬರಬೇಕು ತಾವು ಹೇಳಿದ್ರಿ ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಜನಕ್ಕೆ ಇದರ ಅರಿವು ಉಂಟಾಗಿದೆ ಯಾಕಂದ್ರೆ ಪ್ರಾತಸ್ಮರಣೀಯರ ಅನೇಕರು ಇದಕ್ಕೆ ಮೇಲ್ಪಂಕ್ತಿ ಹಾಕ್ಕೊಟ್ಟಿರೋದ್ರಿಂದ ಆದ್ರೆ ಇಷ್ಟೆಲ್ಲ ಇದ್ದಾಗ್ಯೂ ಈಗಲೂ ಸಹ ದಾನ ಬರ್ತಿರುವ ಪ್ರಮಾಣ ಮತ್ತು ದಾನಕ್ಕಾಗಿ ಕಾಯ್ತಿರೋ ಪ್ರಮಾಣದಲ್ಲಿ ಅಗಾಧವಾದ ವ್ಯತ್ಯಾಸವಿದೆ ಅನ್ನೋದನ್ನ ಹೇಳಿದ್ರಿ ಹೌದು ಇದು ಯಾಕೆ ರೀತಿ ಇದೆ ಯಾಕೆ ಅಂದರೆ ಕೆಲವು ಅಪನಂಬಿಕೆಗಳು ಅಂತ ಹೇಳ್ಬೋದೇನು ಆ ರೀತಿಯಲ್ಲಿ ಕೆಲವೊಂದು ಜನರಲ್ಲಿ ನಂಬಿಕೆಗಳಿದೆ ಅಂದರೆ ನಾವು ಹೇಗೆ ಬಂದಿರ್ತೀವೋ ಹಾಗೆಯೇ ಪಂಚಭೂತಗಳಲ್ಲಿ ಲೀನವಾಗಬೇಕು ನಾವು ಕಣ್ಣನ್ನು ದಾನ ಮಾಡಿದರೆ ನಮ್ಮ ದೇಹದಿಂದ ಕಣ್ಣು ಹೊರಟು ಹೋಗೋದ್ರಿಂದ ನಮಗೆ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ ನಾವು ಮುಂದಿನ ಜನ್ಮದಲ್ಲಿ ಕುರುಡರಾಗಿ ಹುಟ್ಟುವ ಸಾಧ್ಯತೆ ಇರುತ್ತೆ ಈ ರೀತಿ ಎಲ್ಲ ಜನರಲ್ಲಿ ಒಂದು ನಂಬಿಕೆ ಇರೋದ್ರಿಂದ ಅದನ್ನು ಇಲ್ಲ ಹಲವು ಜನರಲ್ಲಿ ನಾನು ಆಗಲೇ ತಿಳಿಸಿದಂತೆ ಕಣ್ಣದಾನ ಮಾಡಿಬಿಟ್ರೆ ಮುಖದ ರೇಷೆಗಳು ಬದಲಾವಣೆಯಾಗಿ ನಾವು ಅವರನ್ನು ಕೊನೆಯ ಗಳಿಗೆಯಲ್ಲಿ ಆ ರೀತಿ ನೋಡಲಿಕ್ಕೆ ಇಷ್ಟ ಇಲ್ಲ ಅನ್ನುವ ಕಾರಣದಿಂದನೂ ಮಾಡೋದಿಲ್ಲ ಆದರೆ ಇದೆಲ್ಲ ನಂಬಿಕೆಗಳು ಅಲ್ಲ ಸುಮಾರು ಜನರು ಇದಕ್ಕೆ ಮುಂದೆ ಬರ್ತಾ ಇದ್ದಾರೆ ಇದು ಒಂದು ಪವಿತ್ರವಾದ ಕೆಲಸ ಇದರಿಂದ ಈ ರೀತಿಯ ತೊಂದರೆಗಳ ಆಗೋದಿಲ್ಲ ಅಂತ ಹ್ಞೂ ಹ್ಞೂ ತಾವು ಹೇಳಿದ್ರಿ ಸಾಕಷ್ಟು ಮೂಢನಂಬಿಕೆಗಳಿಂದ ಇದಾಗ್ತಿಲ್ಲ ಅಂತ ಆಯಿತು ಈಗ ನಾನು ಅದನ್ನ ಮೀರಿ ನಿಂತು ಈಗ ನಾನು ಒಂದು ನೇತ್ರದಾನವನ್ನು ಮಾಡಬೇಕಾಗಿದೆ ಯಾವುದೋ ಆಸ್ಪತ್ರೆಯಲ್ಲಿ ಒಂದು ಮರಣವಾಗಿದೆ ಅಂತ ತಿಳ್ಕೊಳ್ಳೋಣ ತಮಗೆ

ಹೆಚ್ಚು ಈ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ಇದು ಏನು ಅಂದರೆ ಹಾಸ್ಪಿಟಲ್ ಕಾರ್ನಿಯರ್ ರಿಟ್ರಿವಲ್ ಪ್ರೋಗ್ರಾಮ್ ಅಂತ ಇದರ ಹೆಸರು ಅಂದರೆ ಆಸ್ಪತ್ರೆಗಳಿಗೆ ಹೋಗಿ ದಾನವನ್ನು ಪಡೆಯುವಂಥದ್ದು ಅಂದರೆ ಒಬ್ಬ ವ್ಯಕ್ತಿಯ ಮರಣ ಆಸ್ಪತ್ರೆಯಲ್ಲಿ ಉಂಟಾದಾಗ ತಡ ಮಾಡಿದರೆ ಅದರಿಂದ ನಮಗೆ ತೊಂದರೆಗಳಿರುವುದರಿಂದ ಅವರು ಕೊಡಲಿಕ್ಕೆ ಇಚ್ಛೆ ಇದ್ದಲ್ಲಿ ನಾವು ಅದೇ ಆಸ್ಪತ್ರೆಗೆ ಹೋಗಿ ಆ ಕಣ್ಣುಗಳನ್ನು ದಾನ ಪಡೆದುಕೊಂಡು ಬರ್ತಾಯಿದ್ದೀವಿ ಹಾಗಾದರೆ ಆ ಆಸ್ಪತ್ರೆಗಳಲ್ಲಿರೋರಿಗೆ ಯಾ ಹೇಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಅಂದರೆ ಅವರಿಗೆ ಪ್ರತಿ ವರ್ಷ ನಮ್ಮ ಶಂಕರ ಕಣ್ಣಿನ ಆಸ್ಪತ್ರೆಯಲ್ಲಿ ಒಂದು ಮೀಟಿಂಗನ್ನು ಮಾಡಿ ಅವರೆಲ್ಲರನ್ನೂ ಕರೆಸಿ ನಾವು ಅವರಿಗೆ ತರಬೇತಿಯನ್ನು ಕೊಡ್ತೀವಿ ಯಾವ ರೀತಿಯಲ್ಲಿ ನೀವು ಇದನ್ನು ಮಾಡಬೇಕು ಯಾರು ಅರ್ಹರು ಯಾರು ಅನರ್ಹರು ಯಾರಿಗೆ ನೀವು ಈ ವಿಷಯಗಳನ್ನು ತಿಳಿಸ್ಬೇಕು ಅವರು ಮಾಡಲು ಇಚ್ಛೆ ಇದ್ದರೆ ನಮಗೆ ಯಾವ ರೀತಿಯಲ್ಲಿ ವಿಷಯ ತಿಳಿಸ್ಬೇಕು ಅಂತ ಅವರು ಈ ಕೆಲಸಗಳನ್ನು ನಮಗೆ ಮಾಡ್ತಾರಾದ್ರಿಂದ ನಾವು ಅಲ್ಲಿಗೆ ಹೋಗಿ ಪಡ್ಕೊಂಡು ಬರ್ತೇವೆ ಡಾಕ್ಟ್ರೆ ಇದುವರೆಗೆ ವಿಷದವಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡ್ರಿ ಈ ವಿಷಯದ ಕುರಿತು ನೇತ್ರದಾನದ ಕುರಿತು ಒಂದೇ ಒಂದು ವಾಕ್ಯದಲ್ಲಿ ಹೇಳೋದಾದರೆ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನೇತ್ರದಾನ ಮಹಾದಾನ ನಾವು ನಮ್ಮ ಮರಣಾನಂತರದಲ್ಲಿ ಜೀವಿತವಾಗಿ ಇರಬೇಕು ಇನ್ನೊಬ್ಬ ವ್ಯಕ್ತಿಗೆ ನಾವು ಕಣ್ಣನ್ನು ಕೊಟ್ಟು ಅವರ ಜೀವನದಲ್ಲಿ ಬೆಳಕು ತರಬೇಕು ಅಂದರೆ ಇದೊಂದೇ ದಾರಿ ಹಲವು ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದಾಗ ನಮಗೆ ಪ್ರತಿಯೊಂದು ರೋಗಿಯಲ್ಲಿಯೂ ಒಂದೊಂದು ಕಥೆ ಅವರು ಅಂದರೆ ಒಬ್ಬ ವ್ಯಕ್ತಿಯ ಸಹಾಯದಿಂದ ಬಂದು ನಮ್ಮ ಆಸ್ಪತ್ರೆಗೆ ಎಲ್ಲವನ್ನು ಮುಟ್ಟಿ ಮುಟ್ಟಿ ನೋಡಿ ಕೂತ್ಕೊಂಡು ಪರೀಕ್ಷೆ ಮಾಡಿಸ್ಕೊಂಡು ಹೋಗುವವರು ಈಗ ತಾವೇ ಸ್ವತಂತ್ರವಾಗಿ ಕಣ್ಣು ಕಸಿ ಚಿಕಿತ್ಸೆ ಮಾಡಿಸ್ಕೊಂಡ ಮೇಲೆ ಬಂದು ಆಸ್ಪತ್ರೆಗೆ ತೋರಿಸ್ಕೊಂಡು ಹೋಗ್ತಾರೆ ಅಂತ ಅಂದರೆ ಇದಕ್ಕಿಂತ ದೊಡ್ಡ ವಿಷಯ ಇನ್ನೊಂದಿಲ್ಲ ನಾನು ಹೇಳೋದು ಒಂದೇ ವಿಷಯ ಏನಂದರೆ ಕೊನೆಯದಾಗಿ ಈ ನೇತ್ರಗಳನ್ನು ಮಣ್ಣು ಮಾಡಬೇಡಿ ಸುಡಬೇಡಿ ಈ ನೇತ್ರಗಳನ್ನು ದಾನ ಮಾಡಿ ಮತ್ತೊಬ್ಬರ ಜೀವನಕ್ಕೆ ಬೆಳಕಾಗಿ ಅಂತ ಸರಿ ಡಾಕ್ಟ್ರೇ ಇದುವರೆಗೂ ತಾವು ತಮ್ಮ ಒಂದು ಸೇವಾವಧಿಯಲ್ಲಿ ಪಡೆದಂತಹ ಅಗಾಧ ಅನುಭವದ ಕೆಲವು ಮಗ್ಲುಗಳನ್ನು ನಮ್ಮ ಕೇಳುಗರೊಟ್ಟಿಗೆ ಹಂಚಿಕೊಂಡಿದ್ದೀರಿ ಇದೆಲ್ಲದಕ್ಕಾಗಿ ತಮಗೆ ನಮ್ಮ ಕೇಳುಗರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ನಮಸ್ಕಾರ ಕೇಳಿದ್ರೆ ಇದುವರೆಗೂ ಶಿವಮೊಗ್ಗದ ಶಂಕರ ಕಣ್ಣಿನ ಆಸ್ಪತ್ರೆಯ ಕಪ್ಪುಗುಡ್ಡೆ ವಿಭಾಗದ ತಜ್ಞ ವೈದ್ಯರಾದಂತಹ ರೂಪಶ್ರೀ ಬಿ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ ಸಂದರ್ಶನ ಹೇಗಿತ್ತು ಅಂತ ತಾವೆಲ್ಲರೂ ನಮಗೆ ತಿಳಿಸ್ತೀರಲ್ಲ ಎಲ್ಲರಿಗೂ ನಮಸ್ಕಾರ ಇದುವರೆಗೂ ನೇತ್ರದಾನ ಈ ಕುರಿತು ಶಿವಮೊಗ್ಗ ಶಂಕರಕಣ್ಣಿನ ಆಸ್ಪತ್ರೆಯಲ್ಲಿ ಕಪ್ಪುಗುಡ್ಡೆ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ರೂಪಶ್ರೀ ಬಿವಿ ಅವರೊಡನೆ ಸಂದರ್ಶನ ಕೇಳಿದ್ರಿ ಇವರನ್ನ ಸಂದರ್ಶಿಸಿದವರು ಎಸ್ಎಲ್ ರಮೇಶ್ ಪ್ರಸಾದ್